ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಮತ್ತೆ ಇಲ್ಲಿ ಮಹೇಶ್ ಕುಂಪಳ್ಳಿ ಹಾಗೆ ಲಕ್ಷ್ಮಣ್ ಸವದಿ ನಡುವಿನ ಕಾಳಗ ಆಗ್ತಾ ಇದೆ ಟಿಕೆಟ್ ಫೈಟ್ ಹಾಲಿ ಶಾಸಕ ಮಹೇಶ್ ಕುಂಪಟಳ್ಳಿ ನನಗೆ ಟಿಕೆಟ್ ಅಂತ ಹೋಗ್ತಿದ್ದಾರೆ ಅಂಡ್ ಕಾಂಗ್ರೆಸ್ ಇಂದ ಗಜಾನ ಸುಳಿ ಸೇರಿದಂತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡಿದ್ದಾರೆ ಇವರಿಬ್ರು ಆದಿ ಬೀದಿ ಕಿತ್ತಾಡ್ಕೊಂಡ್ರೆ ಮಹೇಶ್ ಕುಂಪಳ್ಳಿ ಲಕ್ಷ್ಮಣ ಸವದಿ ಮೇಲೆ ನಿಂತಿದೆ ಇದು ಅಣ್ಣ ಮಹೇಶ್ ಕುಂಟಳ್ಳಿ ಪಟ್ಟಿ ಟಿಕೆಟ್ ಅದ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಮಹೇಶ್ ಕುಂಪಳ್ಳಿ ಕೊಟ್ರೆ ರಾಜಕೀಯ ನಿವೃತ್ತಿ ಡಮಾರ್ ನಂಬರ್ ಡಮಾರ್ ಬೆಳಗಾವಿ ಅಮಿತ್ ಶಾ ಅಲ್ಲ ಒಂದೊಂದ್ ಸೀಟ್ ಇಂಪಾರ್ಟೆಂಟ್ ಅನ್ಕೊಂಡರು ಆಮೇಲೆ ಇಲ್ಲಿ ಲಕ್ಷ್ಮಣ್ ಸವದಿ ಐದ್ ಸೀಟ್ ಗೆಲ್ಸ್ಕವರ ಲೀಡ್ರ್ ಏನಲ್ಲ ಯಾಕಂದ್ರೆ ಅವರೇ ಹಾಗಾಗಿ ಲಕ್ಷ್ಮಣ್ ಸವದಿಯ ಶಕ್ತಿ ಸಾಮರ್ಥ್ಯ ಏನು ಅಂತ ಗೊತ್ತು ಅಮಿತ್ ಶಾ ಅವ್ರಿಗೆ ಹಾಗಾಗಿ ಯಾರು ಶಕ್ತಿವಂತರು ಲಕ್ಷ್ಮಣ್ ಸವದಿನ ರಮೇಶ್ ರಮೇಶ್ ಜಾರಕಿಹೊಳಿ ಅಂದ್ರೆ ರಮೇಶ್ ಜಾರಕಿಹೊಳಿ ಹಾಗಾಗಿ ರಮೇಶ್ ಜಾರಕಿಹೊಳಿ ಕಾರಣಕ್ಕೆ ಇಲ್ಲಿ ಮಹೇಶ್ ಕುಂಪ್ಟವರಿಗೆ ಟಿಕೆಟ್ ಆಗುತ್ತೆ ಅಂಡ್ ಕಾಂಗ್ರೆಸ್ ಗಜಾನನ ಮಂಗ್ಸೂಳಿ ಎಲ್ಲರೂ ಸದಾಶಿವ ಶಿವ ಗುಡಾಪುರ ಎಲ್ಲ ಅವರಲ್ಲ ಎಲ್ಲ ಸೇರಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಫೈಟ್ ಕೊಡಬಹುದು ಟಫ್ ಫೈಟ್ ಅಲ್ಲ ಫೈಟ್ ಕೊಡಬಹುದು ಫೈಟ್ ಕೊಡಬಹುದು ಬಟ್ ಈ ಕ್ಷೇತ್ರ ಬಿಜೆಪಿ ಇಲ್ಲ ಲಕ್ಷ್ಮಣ ಸವ ದಿನ ಯಾರು ಟಿಕೆಟ್ ಸಿಗೋ ಬಿಟ್ ಕಾಂಗ್ರೆಸ್ಗೆ ಹೋಗ್ಬಹುದು ಯಾಕೆ ಅಂತಂದ್ರೆ ನಿಮಗೆ ಬಿಜೆಪಿ ಮೆಲ್ಸಿ ಪುಟ್ಟಣ್ಣ ಹೋದ್ರು ಬಿಜೆಪಿ ಮೆಲ್ಸಿ ಬಾಬುರಾವ್ ಹೋದ್ರು ಸೋಮಣ್ಣ ಹೋಗ್ತಾರೆ ಅಂತಿದ್ರು ನಾರಾಯಣಗೌಡ ಹೋಗ್ತಾರೆ ಅಂತಾರೆ ಸೋಮಣ್ಣ ಹೋಗಲ್ಲ ಅಂದ್ರೆ ಈಗ ಹಿಂಗೆಲ್ಲ ರಾಜಕೀಯದಲ್ಲಿ ಎಲ್ಲಾ ಸಾಧ್ಯ ಇಲ್ಲಿ ಲಕ್ಷ್ಮಣ ಸೌಧಿನ ಕಾಂಗ್ರೆಸ್ ಬಿಟ್ಟು ಹೋಗ್ಬಿಡ್ತಾರ ಇವೆಲ್ಲ ಯಾವ ಕತೆ

ಲಕ್ಷ್ಮಣ್ ಸೌದಿ माजी ಡಿಸಿಎಂ ಬ್ಯಾಡ್ಜ್ ಹಾಕೊಂಡಿರೋದು ಸೊ ಹಾಗಾಗಿ ಕೆಲವರಿಗೆ ಕರ್ಟಸಿ ಅಂತ ಇರುತ್ತಾ ರಾಜಕೀಯದಲ್ಲಿ ಗೊತ್ತಲ್ಲ ಹಿಂದೆ ಇವರನ್ನ ಬಿಟ್ಕೊಟ್ಟಿದ್ರಪ್ಪ ಸೀಟು ನಾನು ಈ ಸಲ ನಾನು ಬಿಟ್ಕೊಡ್ತೀನಿ ಇವರು ಮಾಡಬೇಕು ಅಂತ ಬಿಟ್ಕೊಡಬೇಕು ಅಂತ ನಾನು ಹೇಳಿದ್ದೆ ನಾನು ನಿಲ್ಲಲ್ಲ ಅಂತ ಓದು ನಾನು ಬಿಟ್ ಇವೆಲ್ಲ ಇವೆಲ್ಲ സീನೇ ಇಲ್ಲ ಇವತ್ತು ರಾಜಕೀಯದಲ್ಲಿ ಆತರದಲ್ಲೇ ಏನಿಲ್ಲ ಪವರ್ ಅಷ್ಟೇ ಎಷ್ಟು ಸಾಧ್ಯನಷ್ಟು ಕೆತ್ತುಕೋ ಎಷ್ಟು ಸಾಧ್ಯನಷ್ಟು ಪಡ್ಕೊ ಹಾಗಾಗಿ ಏನ್ বেকার ಆಗಬಹುದು ಬಟ್ ಅಥಣಿಯಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದಿಕೊಂಡಿದೆ ಟಿಕೆಟ್ ಯಾರ್ಗಾದರೂ ಲಕ್ಷ್ಮಣ್ ಸವದಿ ಮತ್ ಬಿಜೆಪಿನ ಸೋಲ್ಸ್ ಮಹೇಶ್ ಕುಂಪ್ಲೆ ಟಿಕೆಟ್ ಕೊಟ್ರೆ ಲಕ್ಷ್ಮಣ್ ಸವದಿ ಚುನಾವಣೆ ಮಾಡ್ತಾರ ಮಾಡಲ್ವಾ ಅಂದ್ರೆ ಅದು ಅವ್ರ ಭವಿಷ್ಯಕ್ಕೆ ಮುಳ್ಳಾಕೊಂಡಂಗೆ ಅದು ಯಾಕೆಂದ್ರೆ ಗೆದ್ದೆ ಇಲ್ಲ ಅಂತ ಅವ್ರನ್ನ ಡಿ ಸಿ ಮಾಡಿರೋ ಪಾರ್ಟಿಗೆ ದ್ರೋಹ ಮಾಡ್ದಂಗೆ ಸೋತ ವ್ಯಕ್ತಿಯನ್ನ ಕರ್ಕೊಂಡ್ ಬಂದು ಎಂ ಎಲ್ ಸಿ ಡಿ ಸಿ ಪಟ್ಟ ಕಟ್ಟಂತ ಪಾರ್ಟಿಗೆ ದ್ರೋಹ ಮಾಡ್ದಂಗೆ ನೀವು ಹೇಳಿದ್ರಲ್ಲ ಮಹೇಶ್ ಕುಂಪಳ್ಳಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಮಹೇಶ್ ಕುಂಪಳ್ಳಿ ಸೋಲ್ಸಕ್ಕೆ ಟ್ರೈ ಮಾಡಿದ್ರೆ ಅದು ಏನು ಸೋತವ್ರನ್ನ ಸುಣ್ಣ ಆದವ್ರನ್ನ ಕರ್ಕೊಂಬಂದು ನೀವು ಮಾಡ್ತೀರಿ ಪಾರ್ಟಿ ದೊಡ್ಡ ಜವಾಬ್ದಾರಿ ಕೊಟ್ಟಿತ್ತು ಲಾಭ ಮಾಡಿತ್ತು ಹೇಗ್ ಮಾಡ್ತಾರ ನೋಡ್ಬೇಕು ನೋಡೋಣ ಹಂಗೂ ಬಹಳ ಇದು ಜಿದ್ದು ಅಂದ್ರೆ ಅಣ್ಣ ರಮೇಶ್ ಜಾರಕಿಹೊಳಿ ಅವ್ರೆ ಹೆಂಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸ್ಬೇಕು ಅಂತಿದಿರಲ್ಲ ಹೆಂಗೂ ಕ್ಯಾಂಡಿಡೇಟ್ ಹುಡುಕ್ತಾ ಇದೀರಲ್ಲ ನಾನೇ ಬತ್ತಿ ನಡೀರಿ ಅಂದ್ರೆ ಆ ನಾಗೇಶ್ ಮಂಡೋಳ್ಕರ್ ಜಾಗದಲ್ಲಿ ಇವ್ರನ್ನ ಕರ್ಕೊಂಡೋಗ್ ಕೂರಿಸಪ್ಪ ರಮೇಶ್ ಜಾರಕಿಹೊಳಿ ಬಾರಣ್ಣ ಅದಾಗ್ತಾ ಇಲ್ಲ ನೋಡ್ಬೇಕೇನಾಗ ನೋಡೋಣ